ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಾ ವರ್ಗದ ಜನರ ಜನಮನ್ನಣೆ ಗಳಿಸಿದ ಮಯೂರ ಸಮೂಹ ಸಂಸ್ಥೆಗಳು ಇದೀಗ ಕುಂದಾಪುರದಲ್ಲಿ ಆಹಾರೋದ್ಯಮ ಸಂಸ್ಥೆಗಳನ್ನು ಆರಂಭಿಸಿದೆ. ಕುಂದಾಪುರ ಪುರಸಭಾ ರಸ್ತೆಯಲ್ಲಿರುವ ಜಿಎಸ್ಆರ್ ಸ್ಕ್ವೇರ್ನ ಎರಡನೇ ಮತ್ತು ಮೂರನೇ ಮಹಡಿಯಲ್ಲಿ ಕೇಕ್ವಾಲಾ ಮತ್ತು ಈಶಾನ್ಯ ಸ್ಟ್ರೀಟ್ ಫುಡ್ ಕೆಫೆ ಆರಂಭಗೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಯೂರ ಸಮೂಹ ಸಂಸ್ಥೆಗಳು ಕುಂದಾಪುರ ಪುರಸಭಾ ರಸ್ತೆಯಲ್ಲಿರುವ ಜಿಎಸ್ಆರ್ ಸ್ಕ್ವೇರ್ ಎರಡನೇ ಮತ್ತು ಮೂರನೇ ಮಹಡಿಯಲ್ಲಿ ಕೇಕ್ವಾಲಾ ಮತ್ತು ಈಶಾನ್ಯ ಸ್ಟ್ರೀಟ್ ಫುಡ್ ಕೆಫೆ ಸಂಸ್ಥೆಗಳನ್ನು ಶುಭಾರಂಭಗೊಳಿಸಿವೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆಹಾರೋದ್ಯಮ ಕ್ಷೇತ್ರದಲ್ಲಿ ಗೋಪಾಡಿ ಶ್ರೀನಿವಾಸ್ ರಾವ್ ಅವರ ಕಳೆದ 45 ವರ್ಷದ ಅನುಭವ, ಗ್ರಾಹಕರ ಬಗೆಗೆ ಅವರಿಗಿರುವ ಕಾಳಜಿ, ಆಹಾರದಲ್ಲಿ ಗುಣಮಟ್ಟ, ಸ್ವಚ್ಛತೆ, ಕೈಗೆಟುಕುವ ದರ, ಈ ಮೂರು ಸೂತ್ರಗಳಿಂದ ಯಶಸ್ಸು ಅವರಿಗೆ ಸಾಧ್ಯವಾಗಿದೆ. ಕುಂದಾಪುರದಲ್ಲಿಯೂ ಕೂಡ ಅವರ ಉದ್ಯಮ ಯಶಸ್ಸು ಗಳಿಸಲಿ ಎಂದು ಶುಭ ಹಾರೈಸಿದ್ರು. ಇದೇ ಸಂದರ್ಭ ಕುಂದಾಪುರ ಪುರಸಭೆ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್ ಜಿಎಸ್ಆರ್ ಸ್ಕ್ವೇರ್ ನಾಮಫಲಕ ಅನಾವರಣಗೊಳಿಸಿದ್ರು. ಈ ಸಂದರ್ಭ ಮಯೂರ ಗ್ರೂಪ್ನ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರಾದ ಗೋಪಾಡಿ ಶ್ರೀನಿವಾಸ್ ರಾವ್ ಮಾತನಾಡಿ, ಆಹಾರೋತ್ಪಾದನೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟ, ಸ್ಥಳೀಯ ತಿಂಡಿ ತಿನಿಸುಗಳಿಗೆ ಒತ್ತು, ಸ್ವಚ್ಛತೆ ಮತ್ತು ಪರಿಶುದ್ಧತೆ, ಕೈಗೆಟುಕುವ ದರ, ಈ ಮೂರು ಅಂಶಗಳನ್ನು ನಮ್ಮ ಉದ್ಯಮದಲ್ಲಿ ಬಳಕೆ ಮಾಡಿಕೊಂಡಿದ್ದೇವೆ. ಇಲ್ಲಿ ತೆರೆದಿಟ್ಟ ಪಾಕಶಾಲೆ, ಕಣ್ಣೆದುರೆ ಮಾಡಿಕೊಡುವ ಕೇಕ್ಗಳು ಕೇಕ್ವಾಲಾ ಮತ್ತು ಈಶಾನ್ಯ ಸ್ಟ್ರೀಟ್ ಫುಡ್ ಕೆಫೆಯ ವಿಶೇಷತೆಯಾಗಿದೆ. ಆಹಾರ ಉತ್ಪಾದನೆಯಲ್ಲಿ ಹಲವಾರು ತಂತ್ರಜ್ಞಾನಗಳನ್ನು ಬಳಸಿಕೊಂಡಿದ್ದೇವೆ. ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕೆಲವು ಹೋಟೆಲ್ಗಳ ರೇಟ್ ಗಿಂತ ಅಲ್ಲಿ ಕಮ್ಮಿ ಗುಣಮಟ್ಟ. ಇವ್ರು ಹೇಳಿದಾಗ ನಾನು ಕೆಲಸ ಮಾಡ್ತೀನಿ ಕೇಳ್ತಿದ್ದೆ, ನಿಮ್ಗೇನಾದ್ರು ಸರ್ಕಾರದ ಸಬ್ಸಿಡಿ ಇದೆಯಾ ಅಂತ. ಆಗ ಅವ್ರು ಹೇಳಿದ್ರು ಹೆಗಾಡ್ತು. ಹಾಗೆ ಹೇಳಿದಾಗೆ ನಮ್ಗೆ ಮಕ್ಕಳು ಒಳ್ಳೇದು ಮೀನ್ ಫ್ರೈ ಕೊಡ್ತಿದ್ರು. ಈ ಸಂದರ್ಭದಲ್ಲಿ ಆರ್ಕಿಟೆಕ್ಟ್ ಲಕ್ಷ್ಮೀಶ, ಇಂಜಿನಿಯರ್ ಸುರೇಶ್ ಹತ್ವಾರ್, ಗೋಪಾಲ್ ಭಟ್, ದಿವಿತ್, ಸತೀಶ್ ನಾಯಕ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯಕಾರಿ ನಿರ್ದೇಶಕರಾದ ಅಮೃತ್ ಕುಮಾರ್ ತೌಳ, ನಿರ್ದೇಶಕರಾದ ಕೆ ಸುಬ್ಬಣ್ಣ ಉಪಾಧ್ಯಾಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.